ಸನ್ಮಾನ್ಯ ನಾರಾಯಣ ಗೌಡರು ಮೊದಲು ನಾವು ಎಲ್ಲಿದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು ಅವರು ಚೀನಾದವರಿಲ್ಲ ಕಮ್ಯುನಿಸ್ಟ್ ಅಲ್ಲ ಅವರು ಸನ್ಮಾನ್ಯ ಭಾರತ ರತ್ನ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಕೆಳಗೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು ಅವರು ಅವರು ಪ್ರಜಾ ಸೇವಕರು ಸೇವಕ ಅಂದ್ರೆ ಏನು ಅಂತ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಕೇಳ್ಕೋಬೇಕು ಅವರು ಅರ್ಥ ಮಾಡ್ಕೋಬೇಕು ಇಂಗ್ಲಿಷ್ ಮಾತಾಡೋದು ಒಂದ ಕಡೆ ಇರಲಿ ಮೊದಲು ಅವರು ಕನ್ನಡ ಬರ್ತದೆ ಕೇಳ್ಕೋಬೇಕು ಕನ್ನಡ ಪರ ಹೋರಾಟಗಾರರು ಯಾಕೆ ಮನುಷ್ಯನ ಇನ್ನೂ ಮಂತ್ರಿಯಾಗಿ ಇಟ್ಟವರೆ ಅಂತ ಗೊತ್ತಿಲ್ಲ ನನಗೆ ಕನ್ನಡ ಮಾತಾಡಿ ಬರ್ದಿರೋ ಮನುಷ್ಯ ಇವ ಇವರು ನಮಗೆ ಪಾಠ ಹೇಳ್ಕೊಳ್ಳಕ್ಕೆ ಬರ್ತಾರೆ ಭಾಷಾ ಜ್ಞಾನ ಗೊತ್ತಿಲ್ಲ ಪದ ಬಳಕೆ ಗೊತ್ತಿಲ್ಲ ಈ ಮನುಷ್ಯರಿಗೆ ಯಾರ ಬಗ್ಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಹೇ ಅನ್ನೋ ಪದನ ಉಪಯೋಗಿಸಿದೆ ನಾನು ಒಂದು ಪಕ್ಷದ ಅಧ್ಯಕ್ಷ ಇವರಿಗೂ ಅಧ್ಯಕ್ಷ ಆಗಿದ್ದವನು ಈ ಮನುಷ್ಯರಿಗೂ ಅಧ್ಯಕ್ಷನಾಗೇ ಇದ್ದವನು ನಾನು ಸ್ವಲ್ಪ ನಾರಾಯಣ ಗೌಡರು ನಾಲಿಗೆ ಮೇಲೆ ಇಡ್ತಾ ಇಟ್ಕೋಬೇಕು ಇಲ್ಲಾರೋ ಅವರ ಮನೆ ಆಳುಗಳಲ್ಲ ನಾವೆಲ್ಲ ಒಂದು ಪಕ್ಷದ ಕಟ್ಟಾಳುಗಳು ನಾವು ಪಕ್ಷದ ತಾಯಿ ಅಂತ ತಿಳ್ಕೊಂಡಿರೋರು ಇವರಿಗೆ ಆ ವ್ಯತ್ಯಾಸ ಗೊತ್ತಿಲ್ಲ ಆ ಪಕ್ಷದ ಬಗ್ಗೆ ಗೌರವ ಇಲ್ಲ ತಾಯಿ ಯಾರು ಅಂತ ಗೊತ್ತಿಲ್ಲ ಅವರು ಸಾಕ್ತಾರೋ ಬೆಳೆಸ್ತಾರೋ ಇವನ್ನ ಗಟ್ಟಿ ಮಾಡಿದಾರು ವಯಸ್ಸಿಗೆ ತಂದಿರಾರು ಇವರು ಶಕ್ತಿ ತುಂಬಿರಾರು ಉದ್ಯೋಗ ನಿರ್ಮಾಣ ಮಾಡಿಕೊಟ್ಟಂತ ಪಕ್ಷ ಯಾವುದು ಅಂತ ಗೊತ್ತಿಲ್ಲ ಆ ಪಕ್ಷನ ಚೂರು ಚೂರು ಮಾಡ್ತೀನಿ ಅಂತ ಹೇಳಿದಾಗ ನಾ ಪಕ್ಷದ ಅಧ್ಯಕ್ಷನಾಗಿ ನಮಸ್ಕಾರ ಹೇಳ್ಕೊಂಡ್ರೆ ನೀವೆಲ್ಲ ಸರಿ ಅನ್ಬೇಕಾ ಹೇ ಎಲ್ಲಿದ್ದೆ ನೀನು ಈ ಪದ ನಾರಾಯಣ ಗೌಡರು ಬಾಯಲ್ಲಿ ಬರ್ತದೆ ಹೇ ನಾರಾಯಣ ಗೌಡ ನೀನೆಲ್ಲಿದ್ದೆ ನಾನು ಈ ಪಕ್ಷದಲ್ಲಿ 1984-85 ಇಂಜಿನಿಯರಿಂಗ್ ಕಾಲೇಜ್ ಜನರಲ್ ಸೆಕ್ರೆಟರಿ ಅವತ್ತೇ ಜಿಲ್ಲಾ ವಿದ್ಯಾರ್ಥಿ ನಾಯಕ ನಾನು ನಾನು ಅವತ್ತು ದೇವೇಗೌಡರ ಕರೆ ಸನ್ಮಾನ ಮಾಡಿ 84-85 ದೇವೇಗೌಡರ ಜೊತೆ ಸೇರ್ಕೊಂಡವನು ನಾನು ದೇವೇಗೌಡತನೇ ಇದ್ದೀನಿ ನಿನ್ನಂಗೆ ಭಿಕ್ಷಾ ಪಾತ್ರ ಇಟ್ಕೊಂಡು ಇವರೇ ಪೊಲಿಟಿಕಲ್ ಬೆಗ್ಗರ್ ನಾರಾಯಣಗೌಡ ಇವರೇ ಪೊಲಿಟಿಕಲ್ ಬೆಗ್ಗರ್ ಭಿಕ್ಷಾ ಪಾತ್ರ ಇಟ್ಕೊಂಡು ಬಿಎಸ್ಪಿ ಜೆಡಿಎಸ್ ಬಿಜೆಪಿ ಈಗ ರಾತ್ರಿ ಹೊತ್ತು ಸಿದ್ದರಾಮಯ್ಯನ ಮನೆ ಶಿವಕುಮಾರ್ ಅಣ್ಣನ ಮನೆ ನನ್ನ ಪ್ರಶ್ನೆ ಮಾಡ್ತೀನಿ ಎಲ್ಲಿದ್ದೆ ನೀನು ಅಂತ ನಾನು ಕಾಲಿಡಿ ಇಟ್ಕೊಂಡಿದ್ದೆ ನಿಮ್ಮ ಕಾಲಿಡಿಯಕ್ಕೆ ವಯಸ್ಸಲ್ಲಿ ಒಂದೇ ವರ್ಷ ದೊಡ್ಡವರು ನೀವು 62 ನಾನು 63 ಇಲ್ಲ ನಾನು ಬಹಳ ಸಿಂಗಲ್ ಆಗಿ ಮಾತಾಡ್ತಿದ್ದೆ ನಮ್ಮ ನಾಯಕರದ್ದು ಕಲಿಸ್ಕೊಟ್ಟಿಲ್ಲ ಎಲ್ಲಿದ್ದೆ ನೀನು ದೇವೇಗೌಡರ ಮನೆ ಅನ್ನ ತಿನ್ಕೊಂಡಿದ್ದೀಯ ನೀನು ಹೌದು ಹೌದ್ರಿ ಪೂಜೆ ಮಾಡ್ತಕ್ಕಂತ ನನ್ನ ಮನೇಲಿ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡಿದ ಮೇಲೆ ದೇವ್ರ ನಮಸ್ಕಾರ ಮಾಡ್ಕೊಂಡು ಮುಂದೆ ಕೆಲಸಕ್ಕೆ ಹೋಗೋಣ ನಾನು